ಸ್ವಾಗತ ನಾನು ಪೂಜಾ ರಾಮಪ್ಪ ಅರಕಲಗೋಡು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಸಿಂಗನಕುಪ್ಪೆ ಸುರೇಶ್ ಅಭಿಮಾನಿಗಳ ಬಳಗದ ವತಿಯಿಂದ ಯುವ ಉದ್ಯಮಿ ಸಮಾಜ ಸೇವಕ ಅದಿತಿ ಚಾರಿಟೇಬಲ್ ಅಧ್ಯಕ್ಷ ಸಿಂಗನಕುಪ್ಪೆ ಸುರೇಶ್ ಅವರ ಜನ್ಮದಿನದ ಪ್ರಯುಕ್ತ ಹಣ್ಣು ಹಂಪಲು ವಿತರಿಸಿದರು ಯುವ ಉದ್ಯಮಿ ಸಮಾಜ ಸೇವಕ ಅದಿತಿ ಚಾರಿಟೇಬಲ್ ಅಧ್ಯಕ್ಷ ಸಿಂಗನಕುಪ್ಪೆ ಸುರೇಶ್ ಅವರ ಜನ್ಮದಿನ ಪ್ರಯುಕ್ತ ಅರಕಲಗೂಡು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಸಿಂಗನಕುಪ್ಪೆ ಸುರೇಶ್ ಅಭಿಮಾನಿಗಳ ಬಳಗದ ವತಿಯಿಂದ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸುರೇಶ್ ನನ್ನ ಜನ್ಮದಿನವನ್ನು ಸಾರ್ವಜನಿಕವಾಗಿ ಆಚರಿಸಿಕೊಳ್ಳುವ ಇರಾದೆ ಇರಲಿಲ್ಲ ಆದರೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಮಲ್ಲಿಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ನೂತನ ಆಂಬುಲೆನ್ಸ್ ನೀಡಲಾಗುವುದು ಎಂದರು ಈ ವೇಳೆ ಮಂಜು ಕಾಕೋಡನಹಳ್ಳಿ ಸೋಮು ಮುಂಡಗೋಡು ಲೋಕೇಶ್ ಸಂತೆಮರೂರು ಇತರರು ಹಾಜರಿದ್ದರು ಹುಟ್ಟುಹಬ್ಬನ ಆಚರಿಸ್ಕೋಬೇಕು ಸಾರ್ವಜನಿಕವಾಗಿ ಅಂತ ಹೇಳ್ಬಿಟ್ಟು ಯಾವುದೇ ಆಸೆಗಳಿಲ್ಲ ಆದರೂ ನನ್ನ ಅಭಿಮಾನಿ ಬಳಗದವರು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಕೊಡ್ತಾ ಇದ್ದೀನಿ ಹಾಗೆ ನನ್ನ ಅಭಿಮಾನಿ ಬಳಗದವರು ಈ ಥರ ಈ ಸರ್ಕಾರಿ ಆಸ್ಪತ್ರೆಯನ್ನ ಎಲ್ಲ ರೋಗಿಗಳಿಗೆ ಎಮರ್ಜೆನ್ಸಿ ವಾರ್ಡ್ ಆಗಿರ್ಬೋದು ಮೇಲ್ ವಾರ್ಡ್ ಆಗಿರ್ಬೋದು ಎಲ್ಲರಿಗೂ ಹಣ್ಣು ಹಂಪಲುಗಳನ್ನ ಹಂಚೋಕ್ಕೆ ಸಹಕಾರ ಮಾಡಿದ್ದಾರೆ ಅವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೆ ಈ ಸತಿ ಮಲ್ಪಟ್ಟಣಕ್ಕೆ ಮಲ್ಪಟ್ಟಣ ಸರ್ಕಾರಿ ಆಸ್ಪತ್ರೆಗಳು ಅಲ್ಲಿ ಜನರ ಕುಂದುಕೊರತೆಗಳನ್ನ ಆಲಿಸಿ ಸರ್ಕಾರಿ ಆಸ್ಪತ್ರೆಗೆ ಆಂಬುಲೆನ್ಸ್ ಇಲ್ಲ ಅನ್ನೋದು ಬಹುದಿನದ ಜನರದ ಒಂದು ಆಸೆಯಾಗಿತ್ತು ಅದನ್ನು ಈ ದಿನ ನಾನು ಕೊಡಬೇಕು ಆಂಬುಲೆನ್ಸ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ತಾಲೂಕು ವೈದ್ಯಾಧಿಕಾರಿ ಆಡಳಿತ ವೈದ್ಯಾಧಿಕಾರಿಗಳ ದೀಪಕ್ ಅವರಲ್ಲಿ ಕೇಳಿದ್ದೀನಿ ಅವರು ಕೂಡ ಸರಿ ಆಯಿತು ನೋಡಿ ಇದು ಮಾಡಿ ಸರ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆದ್ದರಿಂದ ನಾನು ಇನ್ನು ಮುಂದಿನ ದಿನಗಳಲ್ಲಿ ಆ ತಾಲೂಕು ಒಂದು ಹೋಬಳಿ ಮಟ್ಟದ ಆಸ್ಪತ್ರೆಗೆ ಒಂದು ಆಂಬುಲೆನ್ಸ್ನ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ